ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆನೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ಹೊಸ ಶೋಕಿ ಮಾಡೋರಿಗೆ ಈಸಿಯಾಗಿ ಅಕ್ಕಿ ಸಿಗಲಿ, ಕಮ್ಮಿ ರೇಟಿಂದ ಅಕ್ಕಿ, ಆಡೋ ಅಕ್ಕಿ, ಚೆನ್ನಾಗಿರೋ ಅಕ್ಕಿ, ಮತ್ತು ಈಸಿಯಾಗಿ ಹೆಣ್ಣು ಮೇಲೆ ಬಿಡ್ಕೊಳ್ಳೋ ಅಕ್ಕಿಗಳಿವೆಲ್ಲ. ಇಷ್ಟು ಅಕ್ಕಿನೂ ಸೇಲ್ಗಿದೆ, ಎಲ್ಲ ಜೊತೆನೇ ಸೇಲ್ಗಿರೋದು. ಇವು ಒಂದೊಂದು ಜೊತೆದ್ರು ಡೀಟೇಲ್ ಮಾಡಾಕ್ತೀನಿ. ಇವೆಲ್ಲ ಹೆಂಗೆ ಅಂದರೆ, ನೀವು ಹೆಣ್ಣ ರೆಕ್ಕೆ ಹೊಡೆದ್ರೆ ಹೆಣ್ಣುಗಳು ಹೆಣ್ಣುಗಳನ್ನ ಬಿಟ್ಕೊಂಡು ಗಂಡುಗಳನ್ನ ಕಳ್ಳ ಮಾಡ್ಕೊಬೋದು. ಒಂದು 15 ದಿನ, ಒಂದು ವಾರ 15 ದಿನದಲ್ಲಿ ಗಂಡುಗಳು ಕಳ್ಳ ಆಗ್ಬಿಡತ್ತೆ. ಮತ್ತು ಗಂಡುಗಳೆಲ್ಲ ಎಲ್ಲ ಗಂಡುಗಳನ್ನು 3-4 ಗಂಟೆ 5 ಗಂಟೆ ಮೇಲೆ ಆಡಿರೋ ಗಂಡುಗಳು, ಹೆಣ್ಣುಗಳು 2 ಗಂಟೆಯಿಂದ 3 ಗಂಟೆ 4 ಗಂಟೆ ಆಡಿರೋ ಹೆಣ್ಣುಗಳು. ಇಷ್ಟಕ್ಕೆ ಸೇಲ್ಗಿದೆ ಫ್ರೆಂಡ್ಸ್, ಇದೆಲ್ಲ ಡೀಟೇಲ್ ಹಾಕ್ತೀನಿ ನಾನು. ಹಲೋ ಫ್ರೆಂಡ್ಸ್, ಇದು ಕರೆ ದುಮಗಳು, ಗಂಡು ಆಡಿದೆ ಹೆಣ್ಣು ಆಡಿದೆ ಪಟಗಳೂ. ನಿಮಗೆ ಸಾಧಾರಣ ಒಂದು 5 ಗಂಟೆ ಟೈಮ್ ಅಂತೂ ಆರಾಮಾಗಿ ಬರುತ್ತೆ. ಈ ಅಕ್ಕಿ ಎಲ್ಲ ಕಮ್ಮಿ ರೇಟಿಂಗ್ ಕೊಡ್ತಾರೋದು, 5 ಗಂಟೆ ಅಂತೂ ಆರಾಮಾಗಿ ಬರ್ತಿದ್ದಾರೆ ಪಟಗಳು. ಗಂಡು ಬಂದುಬಿಟ್ಟು ಫುಲ್ ವೈಟ್ ಐಸು, ಹೆಣ್ಣು ಬಂದುಬಿಟ್ಟು ಲೈಟ್ ಒಡಕ್ಲು ಅನಾರ್ಯ ಕಣ್ಣಿದು. ಈ ಜೊತೆನೇ ಕಮ್ಮಿ ಕೊಡ್ತಾರೋದು, ಒಂದು 5 ಗಂಟೆ ಇಟ್ಕೊಳ್ಳಿ, 5 ಗಂಟೆ ಒಳಗಡೆ ಪಟಗಳು ಆಡುತ್ತೆ, ಬಾಜಿ ಚೆನ್ನಾಗಿರುತ್ತೆ, ಪಲ್ಲ ಚೆನ್ನಾಗಿರುತ್ತೆ ಈ ಜಾತಿಯಲ್ಲಿ. ಲೆಂತು ಶೇಪ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ, ಎರಡಕ್ಕಿನೂ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ಏನು ಕರೆದುಮ ಹೆಣ್ಣು ತೋರಿಸ್ದೆ, ಬಾಲ ಎಲ್ಲ ತುಂಬ ಚೆನ್ನಾಗಿದೆ, ಶೇಪು ಚೆನ್ನಾಗಿದೆ, ಲೈಟು ಕೆಂಪು ಶೇಡ್ ಇದೆ, ವೈಬ್ರೇಷನು ಮೀಡಿಯಮ್ ಆಗಿದೆ, ಮತ್ತು ಇಲ್ಲೆಲ್ಲ ಕೆಂಪು ಶೇಡ್ ಇದೆ. ರೆಕ್ಕೆಲ್ಲ ನೋಡ್ಬೋದು ಕೆಂಪು ಶೇಡ್ ಎಲ್ಲ ಚೆನ್ನಾಗಿದೆ. ತಿರಿಗಳು ನೋಡಿ, ಸಣ್ಣ ತಿರಿ, ಉದ್ದ ತಿರಿ, ಮೀಡಿಯಮ್ ಸೈಜ್ ಅಕ್ಕಿ, ಜಾಸ್ತಿ ಉದ್ದನೂ ಇಲ್ಲ ಜಾಸ್ತಿ ಗಿಡ್ಡನೂ ಇಲ್ಲ, ಮೀಡಿಯಮ್ ಸೈಜ್ ಅಕ್ಕಿ. ಚೋರಿ ಲೈನಲ್ಲಿ ತುಂಬ ಚೆನ್ನಾಗಿದೆ, ಪುತ್ಲಿ ಸುತ್ತಲು ಗ್ರೇ ಶೇಡ್ ಏನಿದೆ, ಅಗ್ಲ ಇದೆ, ಮತ್ತು ಅಗ್ಲ ಪುತ್ಲಿ ಮೀಡಿಯಮ್ ಕೈ ಅಕ್ಕಿ ಇದು, ಅಗ್ಲ ಪುತ್ಲಿ ಇದು, ಪುತ್ಲಿ ಸುತ್ತಲು ನೋಡ್ಬೋದು ಗ್ರೇ ಶೇಡ್ ಚೆನ್ನಾಗಿದೆ, ಔಟ್ರಿಂಗ್ ಬ್ಲ್ಯಾಕು ಚೆನ್ನಾಗಿದೆ. ಫ್ರೆಂಡ್ಸ್, ಇದು ಕರೆದುಮ ಗಂಡು, ಬಾಲ ಶೇಪ್ ಎಲ್ಲ ನೋಡ್ಕೊಳ್ಳಿ. ಇದೆಲ್ಲ ನೋಡಿ ಕೆಂಪು ಶೇಡ್ ಇದೆ, ಏನು ಲಾಲ್ ಕಟ್ಟಿರ್ತೀವಿ ಗಂಡಿಗೆ ಹೆಣ್ಣಿಗೆ ಎರಡೂ ಲಾಲ್ ಕಟ್ಟಿದೆ. ತಿರಿಗಳಿದ್ದು ಶಾರ್ಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್ ಅಷ್ಟೇ ಮೀಡಿಯಮ್ ವೈಬ್ರೇಷನ್ನು. ಮೀಡಿಯಮ್ ಉದ್ದ ಹಾಕಿ, ಜಾಸ್ತಿ ಉದ್ದ ಇಲ್ಲ. ಕಣ್ಣು ಬಂದ್ಬಿಟ್ಟು ಫುಲ್ ವೈಟ್ ಐಸ್ ಇದು. ಚೋರಿ ಲೈನಲ್ಲಿ ತುಂಬ ಚೆನ್ನಾಗಿದೆ ಎರಡಕ್ಕಿನೂ. ಇದು ನೋಡಿ ಮೀಡಿಯಮ್ ಸೈಜ್ ಪುತ್ಲಿ, ಅಗ್ಲ ಪುತ್ಲಿ, ಔಟ್ರಿಂಗ್ ಬ್ಲ್ಯಾಕ್ ನೋಡಿ, ಡಾರ್ಕ್ ಆಗಿದೆ, ಅಗ್ಲ ಇದೆ. ಈ ಜೊತೆ ಸೆಲ್ಗಿದೆ. ಇದು ಹೊಸ ಶುಕಿ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಏನಂದರೆ, ಹೆಣ್ಣ ನೀವು ಆರಂಭಕ್ಕೆ ಛತ್ರಿ ಮೇಲೆ ರೆಕ್ಕೆ ಹೊಡೆದ್ರೆ, ಹೆಣ್ಣುಗಳು ಛತ್ರಿ ಮೇಲೆ ಹಾಕೊಂಬಂದರೆ ಗಂಡನ ಈಸಿಯಾಗಿ 1-2 ದಿನ ರೆಕ್ಕೆ ಕಟ್ಟಿ, ಆಮೇಲೆ 1/3 ದಿನ ಅಂದರೆ ರೆಕ್ಕೆ ಬಿಚ್ಚಿ ಓಡಿಸ್ಬಾರ್ದು ಅಷ್ಟೇ. ರೆಕ್ಕೆ ಬಿಚ್ಚಿಬಿಟ್ಟಿಟ್ಟ ಅಂದರೆ ಅದು ಪಾಡಿಗೆ ಅವೇ ಕಳ್ಳಾಗತ್ತೆ, ಎಲ್ಲ ಏಟತ್ತಿ ಆಡಿರೋ ಅಕ್ಕಿಗಳಿವೆಲ್ಲ. ಫ್ರೆಂಡ್ಸ್, ಇವಾಗ ಏನು ತೋರಿಸ್ತೆ ನಾನು, ಇದು ಹೆಣ್ಣಕ್ಕಿ, ಇದು ಇದು ರೆಕ್ಕೆ ಹೊಡೆದಿದ್ದೀವಿ. ಗಂಡು ಕಳ್ಳಾದ್ಮೇಲೆ ಹೆಣ್ಣಿಗೆ ರೆಕ್ಕೆ ಕಿತ್ಕೊಡಿ, ಎರಡು ಈಸಿಯಾಗಿ ಕಳ್ಳಾಗತ್ತೆ. ಬಾಲಾನು ಕಿತ್ಕೊಟ್ಟಿರೋದು ಬರ್ತಾಯಿದೆ. ಮೀಡಿಯಮ್ ಸೈಜ್ ಅಕ್ಕಿ, ಲೆಂತೆಲ್ಲ ಜಾಸ್ತಿ ಇಲ್ಲ. ಕಣ್ಣಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಕಣ್ಣು, ಅಗ್ಲ ಕಣ್ಣು, ವೈಬ್ರೇಷನ್ನು, ಆಮೇಲೆ ಚೋರಿ ಲೈನು, ಪುತ್ಲಿ ಸುತ್ತಲು ಔಟ್ರು ಗ್ರೇ ಶೇಡು, ಎಲ್ಲ ಅಗ್ಲ ಇದೆ, ಡಾರ್ಕ್ ಆಗಿದೆ, ಸುತ್ತಲೂ ಇದೆ. ಇದು ಒಳ್ಳೆ ಹೆಣ್ಣಿದು. ಇವೆಲ್ಲ 5-5 ಗಂಟೆ ಆಡಿರೋ ಅಕ್ಕಿಗಳು. ಏನು ಇದರಲ್ಲಿ ವೈಬ್ರೇಷನ್ನು ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ಏನು ಗಂಡು ತೋರಿಸ್ದೆ, ಇದು 5 ಗಂಟೆ ಆಡಿರೋ ಗಂಡು, ಗಾಳಿಗೆ ತುಂಬ ಚೆನ್ನಾಗಿ ಆಡತ್ತೆ.
ಹೊಸ ಶೋಕಿ ಮಾಡೋರಿಗೆ ತುಂಬ ಈಸಿ ಆಗತ್ತೆ ಅಕ್ಕಿ ಕಳ್ಳ ಮಾಡ್ಕೊಳ್ಳೋದು. ಬರೀ ಹೆಣ್ಣು ಮೇಲೆ ಬಿಟ್ಕೊಂಡು ಕಳ್ಳ ಮಾಡ್ಕೊಬೋದು. ಬಾಲ ಕಿತ್ ಕೊಟ್ಟಿರೋದು, ಬಾಲ ಬರ್ತಾ ಇದೆ. ಮೀಡಿಯಂ ಸೈಜು ಲೆಂತ್ ಅಕ್ಕಿನೇ ಇದು. ಬಾದಾಮಿ ಶೇಡ್ ಕಣ್ಣಲ್ಲಿ ಬಂದಿರೋ ಅಕ್ಕಿ ಇದು. ಇದಲ್ಲೂ ನೋಡ್ಬೋದು ಪುತ್ಲಿ ಸುತ್ತಲೂ ಗ್ರೇ ಶೇಡು ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ. ಅನಾರಿ ಏನಾದ್ರು ತೀರಾ ಕಮ್ಮಿ ಹರಡ್ಕೊಂಡಿದೆ. ಫ್ರೆಂಡ್ಸ್, ಇದೊಂದು ಜೋಡಿ ಇದು ಸಬ್ಜಾರೆಗ್ದಾರು. ಗಂಡಿಗೆ ಫುಲ್ ರೆಕ್ಕೆ ಇದೆ, ಹೆಣ್ಣಿಗೆ ರೆಕ್ಕೆ ಹೊಡೆದಿದ್ದೀವಿ. ಈ ಅಕ್ಕಿನೂ ಅಷ್ಟೇ, ಹೆಣ್ಮೇಲೆ ಆರಾಮಾಗಿ ಬಿಟ್ಕೊಬೋದು. ಒಂದು ವಾರ ಏನು ಒಂದು ವಾರ ಹತ್ತು ದಿನದಲ್ಲಿ ರೆಡಿ ಆಗ್ಬಿಡುತ್ತೆ ಅಕ್ಕಿ ಇದು. ಗಂಡಕ್ಕಿ ಹೆಣ್ಣಕ್ಕಿ ಎಲ್ಲೇ ಇಟ್ಕೊಂಡ್ರು ಆ ಗಂಡಕ್ಕಿ ಅದಿಂದೇ ಇರುತ್ತೆ. ಹೊಸದಾಗಿ ಜೋಡಿ ಮಾಡಿರೋದು ಇದು. ಗಂಡೊಂದು 4 ಗಂಟೆ ಆಡಿರೋದು, ಹೆಣ್ಣೊಂದು 4.5 ಗಂಟೆ ಆಡಿರೋದು. ಚೆನ್ನಾಗಿದೆ, ಜೊತೆ ಚೆನ್ನಾಗಿದೆ. ಈಸಿಯಾಗಿ ಅಕ್ಕಿನ ಒಂದು ವಾರ ಆದ್ದರಿಂದಲೇ ರೆಡಿ ಮಾಡ್ಕೊಬೋದು. ಫ್ರೆಂಡ್ಸ್, ಇವಾಗ ಏನು ನನ್ನ ಗಂಡು ತೋರಿಸ್ದೆ, ರೆಕ್ಕೆ ಫುಲ್ ಇದೆ, ಆರಾಮಾಗಿ ರೆಡಿ ಮಾಡ್ಕೊಬೋದು. ಬಾಲ ಕಟ್ಟಿರೋ ಕಾರಣ ಬಂದ್ಬಿಟ್ಟು ಅಕ್ಕಿ ಜಾಸ್ತಿ ಮೇಲಾಗಬಾರ್ದು, ದೂರ ಹೋಗಬಾರ್ದು ಅಂತ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬಿಟ್ಕೊಬೇಕಂದ್ರೆ ಬಾಲ ಕಟ್ಕೊಂಡ್ಬಿಟ್ಕೊಂಡ್ರೆ ಜಾಸ್ತಿ ಮೇಲೂ ಆಗಲ್ಲ, ಜಾಸ್ತಿ ದೂರವೂ ಹೋಗಲ್ಲ. ಮೀಡಿಯಂ ಸೈಜ್ ಅಕ್ಕಿ, ಲೈಟ್ ಅನಾರಿ ಚೋರಿಲೇನಲ್ಲ, ತುಂಬ ಚೆನ್ನಾಗಿದೆ ಅಕ್ಕಿ. ಕುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡು, ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಅನಾರಿನೂ ಅಷ್ಟೇ, ನೀಟಾಗಿ ಹರಡ್ಕೊಂಡಿದೆ, ಈಸಿಯಾಗಿ ಕಳ್ಳ ಮಾಡ್ಕೊಳ್ಳೋ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು ಹೆಣ್ಣು ತೋರಿಸ್ದೆ, ಮೀಡಿಯಂ ಸೈಜ್ ಹೆಣ್ಣಿದು. ರೆಕ್ಕೆ ಹೊಡೆದಿದ್ದೀವಿ ಹೆಣ್ಣಿಗೆ. ಈ ಹೆಣ್ಣ ನೀವು ಯಾವುದೇ ಜಾಗ ಇರಲಿ ಆರಾಮಾಗಿ ಬಿಟ್ಕೊಂಡು ರೆಡಿ ಮಾಡ್ಕೊಬೋದು. ಒಂದು ವಾರದಲ್ಲಿ ಅಕ್ಕಿ ರೆಡಿ ಆಗತ್ತೆ. ಇದು ಮೀಡಿಯಂ ಸೈಜು ಅನಾರಿ, ಪುತ್ಲಿ ಸುತ್ತಲೂ ಗ್ರೇ ಶೇಡು, ಫುಲ್ ಅಗ್ಲ ಇದೆ, ಡಾರ್ಕ್ ಇದೆ. ಗಂಡಲ್ಲಿ ಸ್ವಲ್ಪ ಲೈಟ್ ಆಗಿತ್ತು, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಅನಾರಿ ಬಂದ್ಬಿಟ್ಟು ನೀಟಾಗಿ ಹರಡಿದೆ, ಲೈಟಾಗಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಜೊತೆ ದುಮಾ ಗಂಡು ರೇಗ್ದಾರ ಹೆಣ್ಣು, ಎರಡು ದುಮಾಗಳಲ್ಲೇ. ಈ ಜೊತೆನೂ ಅಷ್ಟೇ, ಗಂಡಿಗೆ ಫುಲ್ ರೆಕ್ಕೆ ಇದೆ, ಹೆಣ್ಣಿಗೆ ರೆಕ್ಕೆ ಕಿತ್ಕೊಟ್ಟಿರೋದು ಬರ್ತಾ ಇದೆ. ಇದಲ್ಲೂ ಅಷ್ಟೇ, ಈಸಿಯಾಗಿ ಒಂದು ವಾರ 15 ದಿನದಲ್ಲಿ ಅಕ್ಕಿ ಕಳ್ಳ ಮಾಡ್ಕೊಬೋದು. ಈ ಗಂಡು ಬಂದು 4 ಗಂಟೆ ಚಿಲ್ಲರೆ ಆಡಿರೋ ಗಂಡು, ಹೆಣ್ಣೊಂದು 2.5 ಗಂಟೆ ಆಡಿರೋ ಹೆಣ್ಣಿದು. ಏಟೆಲ್ಲ ಎರಡಕ್ಕೂ ಏಟೆಲ್ಲ ಹತ್ತಿ ರೆಡಿ ಇರೋ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು ಹೆಣ್ಣು ತೋರಿಸ್ದೆ, ರೆಕ್ಕೆದಾರು, ರೆಕ್ಕೆ ಎಲ್ಲ ಹೊಡೆದಿರೋದಿದು. 9ನೇ ಗರಿ, 10ನೇ ಗರಿ ಮಾತ್ರ ಕಿತ್ಕೊಟ್ಟಿದ್ದು. ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಲೆಂತ್ ಇಲ್ಲ. ಚೋರಿ ಲೈನಲ್ಲಿ, ಕಣ್ಣಿನ ಒಡಕಲಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಮೀಡಿಯಂ ಕೈಗಿಂತ ಸ್ವಲ್ಪ ಮೇಲಕ್ಕಿ. ಏಟ್ಲೈನ ತುಂಬ ಚೆನ್ನಾಗಿದೆ, ಸರ್ಕಿನಿ ಬಾಜಿ ತುಂಬ ಚೆನ್ನಾಗಿದೆ ಈ ಹೆಣ್ಣಲ್ಲಿ. ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡು, ಅಗ್ಲ ಇದೆ. ಮತ್ತು ಪುತ್ಲಿ ನೋಡ್ತಾ ಇರೋದು, ಅಗ್ಲ ಸಣ್ಣ ಮಾಡ್ತಾ ಇರತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡಿ, ಡಾರ್ಕ್ ಆಗಿದೆ. ಪುತ್ಲಿ ಸುತ್ತ ಅಕ್ಕಣ್ಣು ತುಂಬ ಇದೆ, ವೈಬ್ರೇಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡುತ್ತೆ. ಫ್ರೆಂಡ್ಸ್, ಇವಾಗ ಏನು ಧೂಮ ತೋರಿಸ್ದೆ, ಚಡಿ ಬಾಲ ಚೆನ್ನಾಗಿದೆ, ರೆಕ್ಕೆ ಫುಲ್ ಇದೆ. ರೆಕ್ಕೆಲ್ಲಿ ನೋಡ್ಬೋದು ಲಾಲ್ ಕಟ್ಟು ಚೆನ್ನಾಗಿದೆ, ರೆಕ್ಕೆಲ್ಲಿ ಲಾಲ್ ಕಟ್ಟೆಲ್ಲ. ಮೀಡಿಯಂ ಸೈಜ್ ಲೆಂತ್ ಅಕ್ಕಿ, ಕಣ್ಣಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ಏನು ಕಾರ್ಬನ್ ಶೇಡ್ ಇದೆ, ಗ್ರೇ ಕಲರು, ಪುತ್ಲಿ ಸುತ್ತಲೂ ಇದೆ, ಅಗ್ಲ ಇದೆ. ವೈಬ್ರೇಷನ್ ಅಷ್ಟೇ ಚೆನ್ನಾಗಿ ಮಾಡತ್ತೆ ವೈಬ್ರೇಷನ್ನು. ಅನಾರಿ ಅನ್ನೋದು ಹರಡ್ಕೊಂಡಿದೆ, ದೂರ ದೂರ ಇದೆ, ಲೈಟ್ ಅನಾರಿ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ. ಚೋರಿ ಲೈನಲ್ಲಿ ಇದು ತುಂಬ ಒಳ್ಳೆ ಅಕ್ಕಿ, ಏಟೆಲ್ಲ ತುಂಬ ಚೆನ್ನಾಗಿದೆ ಇದಲ್ಲೂ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವೀಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವಿಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.